ನಮಸ್ತೆ ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯವರ ನವೆಂಬರ್ ತಿಂಗಳು ಹೇಗಿದೆ ನೋಡೋಣ. ಇದು ಟೈಮ್ಲೆಸ್ ರೀಡಿಂಗ್, ಯಾವಾಗ ಬೇಕಾದರೂ ರೆಸೊನೇಟ್ ಆಗುತ್ತೆ. ಸ್ವಲ್ಪ ವಿಶೇಷವಾದ ಜ್ಞಾನ ಅಥವಾ ವಿಶೇಷವಾದ ಎನರ್ಜಿ ನಿಮಗೆ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಎಸ್, ನಿಮ್ಮ ಕುಂಡಲಿನಿ ಆಕ್ಟಿವೇಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಶತ್ರುಗಳು ನಿಮ್ಮ ಮೇಲೆ ಹೆಚ್ಚಿನ ಕಣ್ಣಿಟ್ಟಿದ್ದಾರೆ. ಈ ಮಂತ್ ಶತ್ರು ಜಾಸ್ತಿ ಆಕ್ಟಿವ್ ಆಗಿ ಇರ್ತಾರೆ ನಿಮ್ಮ ಲೈಫಲ್ಲಿ ಅಂತ ಅನ್ನಿಸ್ತಾ ಇದೆ. ಅಡ್ಡಾದಿಡ್ಡಿಯಾಗಿ ಇರಬೇಡಿ, ಒಂದು ಕಂಟ್ರೋಲಿಂಗ್ ಎನರ್ಜಿ ಇದೀರಿ. ಮೂಡ್ ಸ್ವಿಂಗ್ಸಿಂದ ಹೊರಗೆ ಬರುವಂಥ ಸಾಧ್ಯತೆ ಇದೆ. ತಾಯಿ ಮನೆಗೆ ಹೋಗುವಂಥ ಅಥವಾ ತಾಯಿ ಕನಸು ನೆರವೇರಿಸುವಂಥ ಸಾಧ್ಯತೆ ಜಾಸ್ತಿ ಇದೆ. ಜೊತೆಗೆ ನಿಮ್ಮ ಮೆಂಟಲ್ ಟೆನ್ಷನ್ ಏನಿತ್ತು, ಮನೆ ವಿಚಾರವಾಗಿ ಆಗಿರಲಿ, ಪ್ರೀತಿ ವಿಚಾರವಾಗಿ ಆಗಿರಲಿ, ಸೆಲೆಬ್ರೇಷನ್ ವಿಚಾರವಾಗಿ ಆಗಿರಲಿ, ಸೊ ನಿಮ್ಮ ಏನು ಹೇಳ್ತಾರೆ ರೂಟ್ ವಿಚಾರವಾಗಿ ಆಗಿರಲಿ, ಎಲ್ಲವೂ ಈಡೇರುತ್ತೆ. ತುಂಬ ಸಕ್ಸೀಡ್ ಆಗುವಂಥ ಸಮಯ, ಜೊತೆಗೆ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುವಂಥ ಸಮಯ. ನಿಮ್ಮ ಆರೋಗ್ಯ, ಮಾನಸಿಕ ಸ್ಥಿತಿ, ಜೊತೆಗೆ ಶತ್ರುಗಳ ಮೇಲೆ ವಿಜಯ, ಮನೆಗಿದ್ದಂಥ ನೆಗೆಟಿವಿಟಿ ನಿಮ್ಮನೆ ಈಗ ಒಂದು ಪ್ರೊಟೆಕ್ಷನ್ ಶೀಲ್ಡಲ್ಲಿ ಇರುತ್ತೆ ಅಂತ ಹೇಳ್ತಿದೆ. ನಿಮ್ಮ ಆಸೆ ಆಕಾಂಕ್ಷೆಗಳಿಗೇನಿದೆ, ಇನ್ನು ಮುಂದೆ ಈ ಮಂತಲ್ಲಿ ನಿಮ್ಮ ಗ್ರಹಗತಿಗಳು ಹೆಚ್ಚಾಗಿ ನಿಮಗೆ ಅನುಕೂಲಕರವಾಗಿ ಇದೆ ಅಂತ ಹೇಳ್ತಾ ಇದೆ. ಜೊತೆಗೆ ನಿಮ್ಮ ಯಾರಾದರೂ ಚಾನಲ್ ಇಟ್ಕೊಂಡಿದ್ರೆ ಅಥವಾ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅದು ಸಡನ್ನಾಗಿ ರೈಸ್ ಅಪ್ ಆಗಿ ಒಳ್ಳೆಯ ರೀತಿಯಲ್ಲಿ ಫಾರಿನಲ್ಲೆಲ್ಲ ಅದ್ರ ಬಗ್ಗೆ ಚರ್ಚೆಗಳು ಶುರುವಾಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಬಹಳಷ್ಟು ಜನಕ್ಕೆ ಮದುವೆ ಯೋಗ ಕೂಡ ಇದೆ, ಸಡನ್ನಾಗಿ ಮದುವೆ ಫಿಕ್ಸ್ ಆಗಬಹುದು. ಜೊತೆಗೆ ದುಡ್ಡು, ತಾಯಿ ಮನೆ ಕಡೆಯಿಂದ ದುಡ್ಡು ಬರಬಹುದು, ಆಸ್ತಿ ಬರಬಹುದು, ನಿಮ್ಮ ಹೆಸರಿಗೆ ಮನೆ ಕೂಡ ಬರುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಬನ್ನಿ, ಈ ಮಂತ್ ನಿಮಗೆ ಯಾವ ದೇವರ ವಿಶೇಷವಾದ ಆಶೀರ್ವಾದ ಇದೆ ನೋಡೋಣ. ಓಹೋಹೋಹೋ, ಕೃಷ್ಣ, ವಿಷ್ಣು, ಓಹ್, ಸುಮಾರು ದೇವರು ಬಂದಿದ್ದಾರೆ. ಸೊ ನ್ಯೂ ಬಿಗಿನಿಂಗ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಬಹಳಷ್ಟು ಕಠಿಣ ಪರಿಸ್ಥಿತಿಯಿಂದ ಈ ಪ್ರಕೃತಿ ಕೂಡ ಹೊರಗೆ ಬರುತ್ತೆ. ಅಂದರೆ ನೇಚರ್ ಕೂಡ, ಕೊರೋನಾ ಮೇ ಬಿ ಹೊರಗೆ ಹೋಗ್ಬೋದು ಅಥವಾ ಆರೋಗ್ಯ ಸುಧಾರಿಸ್ಬೋದು. ಜೊತೆಗೆ ಒಂದು ಹೊಸ ಸೃಷ್ಟಿ, ಹೊಸ ಹವಾಮಾನ ಇರ್ಬೋದು. ನಿಮ್ಮ ಜೀವನದಲ್ಲಿ ತಂಪು ತಂಗಾಳಿ ಬೀಸುವಂಥ ದಿನಗಳು ನವೆಂಬರ್ ತಿಂಗಳು ಅಂತ ಹೇಳ್ತಾ ಇದೆ. ಎಸ್, ಪುರಿ ಜಗನ್ನಾಥರು ನಿಮ್ಮ ಜೀವನದಲ್ಲಿ ಬಿರುಗಾಳಿ ಹೋಗಿ ತಂಗಾಳಿ ಬೀಸುವಂಥ ಸಮಯ, ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುವಂಥ ಸಮಯ. ಹೆಚ್ಚಾಗಿ ಇಲ್ಲಿ ವಿಶೇಷವಾಗಿ ಮೂಗುತಿಗೆ ಸಂಬಂಧಪಟ್ಟಿದ್ದೇನೋ ಎನರ್ಜಿ ನನ್ನನ್ನು ಸೆಳೀತಾ ಇದೆ. ಅದ್ರ ಜೊತೆಗೆ ಒಂದು ಸ್ತ್ರೀ ದೇವಿ ಕೂಡ ನಿಮ್ಮ ಬಗ್ಗೆ ಸಾಕಷ್ಟು ಪ್ರಸನ್ನರಾಗಿ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಎಸ್, ಈ ದೀಪಾವಳಿಲಿ ನಿಮಗೆ ಬಹಳಷ್ಟು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಸಿಗುವ ಸಾಧ್ಯತೆ ಇದೆ. ನನಗೆ ಕಲ್ಕಿ ತುಂಬ ಇಷ್ಟ, ಒಂದ್ಸತಿ ಕಲ್ಸಲ್ಲಾದರೂ ಸರಿ ಕಲ್ಕಿನ ನೋಡಬೇಕು ಅನ್ನೋದು ನನ್ನ ಆಸೆ. ಸೊ ನೆಗೆಟಿವಿಟಿಯಿಂದ ಆಗಲೇ ಹೇಳಿದೆ, ನಿಮ್ಮ ಮನೆ ಪ್ರೊಟೆಕ್ಷನಲ್ಲಿ ಇದೆ. ಜೊತೆಗೆ ನಿಮ್ಮ ಮನೇಲಿ ಇರ್ಬೋದು, ನಿಮ್ಮ ಜೀವನದಲ್ಲಿ ಇರ್ಬೋದು, ಅಥವಾ ನಿಮ್ಮ ಕೈಲಿ ಸಿಕ್ಕದಿರಾ ಏನು ಸಮಸ್ಯೆ ಮಾಡ್ತಾ ಇತ್ತು, ಶತ್ರುಗಳು ಸಿಕ್ಕಾಕೊಳ್ತಾ ಇರಲಿಲ್ಲ ಏನು, ಅವ್ರನ್ನ ಕೂಡ ಹಿಡಿದು ನುಸುಳುಕೋರರು ಅಥವಾ ಕೈಜಾರಿ ಹೋಗೋರು ಅಂಥವ್ರನ್ನು ಕೂಡ ಹಿಡ್ದು ನಿಮ್ಮ ಜೀವನಕ್ಕೆ ನ್ಯಾಯ ಒದಗಿಸ್ಕೊಡ್ತಾರೆ. ನಿಮ್ಮ ಜೀವನದಲ್ಲಿ ಇರುವಂಥ ನೆಗೆಟಿವಿಟಿನ ತೆಗೆದಾಕ್ತೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಮನೆ, ಮದುವೆ ಎಲ್ಲವೂ ಕೂಡ ಚೆನ್ನಾಗಿದೆ, ಫ್ಯಾಮಿಲಿ ಲೈಫ್ ಚೆನ್ನಾಗಿದೆ, ಶತ್ರುಗಳ ಮೇಲೆ ವಿಜಯ ಸಾಧಿಸ್ತೀರಾ. ಬಟ್ ತುಂಬ ಲೇಜಿಯಾಗಿರಬೇಡಿ, ಶತ್ರುಗಳು ಹೆಚ್ಚು ಆ್ಯಕ್ಟಿವ್ ಆಗಿಯೇ ಇದ್ದಾರೆ. ಸೊ ಕಲ್ಕಿ, ಕಲಿಯುಗದ ಕಾಮಧೇನು ಕಲ್ಕಿ, ನೋಡೋಣ ಕಲ್ಕಿ ಅವರು ಬಂದಾದರೂ
ಈ ಅರಾಜಕತೆ ಈ ತುಂಬ ಏನು ಸಮಸ್ಯೆಗಳಿದೆ ಇದನ್ನೆಲ್ಲ ಬಗೆಹರಿಸ್ತಾರ ನೋಡೋಣ. ಓಕೆ ಜಸ್ಟ್ ಎ ಸೆಕೆಂಡ್. ಈಗ ಟ್ಯಾರೋ ಕಡೆಯಿಂದ ನೋಡೋಣ. ಸರಿಯಾದ ನಿರ್ಧಾರ ತಗೊಳ್ಳಿ, ದುಡುಕಿ ನಿರ್ಧಾರ ತಗೊಂಬೇಡಿ. ಯಾವಾಗಲೂ ಒಂದು ಮೂರು ಆಪ್ಷನ್ ಇಟ್ಕೊಳ್ಳಿ. ಎಸ್, ಮೂರು ಆಪ್ಷನ್ ಇಟ್ಕೊಳ್ಳಿ ಅಂದರೆ ಈ ಥರ ಇಟ್ಕೊಬಿಟ್ಟಿರ ಆಮೇಲೆ. ಸೊ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಈ ಥರ ಇಟ್ಕೊಳ್ಳಿ ಅಂತ ಹೇಳಿದ್ದು. ಸೊ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಹೊರಗೆ ಬರ್ತೀರಾ, ಫ್ರೆಂಡ್ ಸರ್ಕಲಲ್ಲೇ ನಿಮಗೆ ಪ್ರೀತಿ, ಈ ಮಂತ್ ನೀವು ನಿಮ್ಮ ಫ್ರೆಂಡಿಗೆ ಯಾರಿಗೋ ಪ್ರಪೋಸ್ ಮಾಡಬೇಕು ಅಂತಿದ್ರೆ ಮಾಡಿ, ಜೊತೆಗೆ ನಿಮ್ಮ ಫ್ಯಾಮಿಲಿ ಗೆಟ್ ಟುಗೆದರ್ ಎಲ್ಲವೂ ಕೂಡ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತಾ ಇದೆ. ಎಸ್, ವುಮೆನ್ ಹೋಲ್ಡಿಂಗ್ ಕಾಯಿನ್, ನಿಮ್ಮ ಬಿಸ್ನೆಸ್ ಚೆನ್ನಾಗಿದೆ, ನಿಮ್ಮ ಕೇರಿಂಗ್ ಕನ್ಸರ್ನ್ ಆಗಿರಲಿ, ನೀವು ಕೇರ್ ಮಾಡೋ ರೀತಿ, ನೀವು ಕೊಡುವಂಥ ಗಿಫ್ಟು ಎಲ್ಲವೂ ಯಾರಿಗೂ ಇಷ್ಟ ಆಗುವಂಥ ಸಾಧ್ಯತೆ ಇದೆ. ಡೆಫಿನೆಟ್ಲಿ ನಿಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತಾ ಇದೆ. ಜೊತೆಗೆ ನಿಮ್ಮ ಸೆಕೆಂಡ್ ಚಕ್ರ ಆರ್ಕೆಂಜಿಯಲ್ ಏರಿಯಲ್ಲಿ ಬಂದಿದ್ದಾರೆ, ಅವರು ಕೂಡ ಹೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಹೊರಗೆ ಬರ್ತೀರಾ, ನಿಮ್ಮ ಬಿಸ್ನೆಸ್ಸಲ್ಲಿ ಇರುವಂಥ ಸ್ಟ್ರಗಲಿಂದ ಹೊರಗೆ ಬರ್ತೀರಾ. ಬಹಳಷ್ಟು ಜನ ಪ್ರಯಾಣ ಹೋಗ್ತೀರಾ, ನಿಮ್ಮ ಮನೆಗಿರ್ಬೋದು, ನಿಮ್ಮ ಪ್ರೀತಿ ಕಡೆ ಇರ್ಬೋದು, ಅಥವಾ ನೀವು ದೇಶ ಬಿಟ್ಟು ಹೋಗ್ಬೋದು, ಊರು ಬಿಟ್ಟು ಹೋಗ್ಬೋದು, ಅಥವಾ ಬೇರೆ ಊರಿಗೆ ಹೋಗ್ಬೋದು, ಈ ಥರ ಪ್ರಯಾಣನೂ ಹೇಳ್ತಾ ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಇದ್ದಂಥ ಸ್ಟ್ರಗಲ್ ಎಲ್ಲ ಮುಗಿಯುವಂಥ ಸಮಯ ಬಂದಿದೆ ಅಂತ ಹೇಳ್ತಾ ಇದೆ. ಏಂಜಲ್ ಆಫ್ ಲವ್, ಸೊ ಖಂಡಿತವಾಗ್ಲೂ ಡೋರ್ ಟು ರೊಮ್ಯಾನ್ಸ್, ಪ್ರೇಮ ಜೀವನ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ ಈ ಮಂತ್ ಅಂತ ಹೇಳ್ತಾ ಇದೆ. ವಾವ್, ಹ್ಯಾಪಿ ಫ್ಯಾಮಿಲಿ ಇದೆ, ಫ್ಯಾಮಿಲಿಲೂ ಹ್ಯಾಪಿನೆಸ್ ಇದೆ. ಆಗಲೇ ಹೇಳ್ದಂಗೆ ಎಲ್ಲವೂ ಪಾಸಿಟಿವ್ ನೋಟಲ್ಲೇ ಹೋಗ್ತಾ ಇದೆ. ಇನ್ನೊಂದು ಏನು ಎನರ್ಜಿ, ಸ್ವಲ್ಪ ಮ್ಯಾಜಿಕಲ್ ಲಾಜಿಕ್ ಇದ್ರ ಬಗ್ಗೆ ಯೋಚನೆ ಮಾಡಿ, ಕ್ರಿಯೇಟಿವ್ ಆಗಿ ಇರಿ, ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡಿಕೊಡಿ ಹೆಚ್ಚಿನ ರೀತಿಲಿ ಅಂತ ಹೇಳ್ತಾ ಇದೆ. ಸೀರಿಯಸ್ಲಿ ತುಂಬ ಖುಷಿ ಆಗ್ತಾ ಇದೆ, ತುಂಬ ಸಮಾಧಾನಕರ ವೈಬ್ ಬರ್ತಾ ಇದೆ ಇಲ್ಲಿ. ಬಟ್ ಎಸ್, ಶತ್ರುಗಳು ಆ್ಯಕ್ಟಿವ್ ಆಗಿ ಇದ್ದಾರೆ, ಬಟ್ ಅದನ್ನು ಮೀರಿ ಕೂಡ ನಿಮ್ಮ ಬಿಸ್ನೆಸ್ ಆಗಲಿ, ನಿಮ್ಮ ಲವ್ ಲೈಫ್ ಆಗಲಿ ಚೆನ್ನಾಗಿ ಹೋಗ್ತಾ ಇದೆ. ಇಲ್ಲಿ ಬಿಸ್ನೆಸ್ ಮತ್ತು ಲವ್ ಎರಡು ಏಂಜಲ್ಸ್ ನಿಮಗೆ ಸಪೋರ್ಟಿವ್ ಆಗಿ ಇದ್ದಾರೆ. ಸೊ ಸಮಸ್ಯೆಗಳು ಅಂತ್ಯ ಕಾಣ್ತಾ ಇದೆ. ಯಾ, ಕ್ವೀನ್ ಆಫ್ ಕಪ್ ರಿವರ್ಸ್ ಇದೆ, ದ ಟವರ್ ಕೂಡ ರಿವರ್ಸ್ ಇದೆ. ಓಕೆ ಓಕೆ. ಸೊ ಬಹಳಷ್ಟು ಜನ ಆಗಲೇ ಹೇಳ್ದಂಗೆ ಪ್ರೇಮ ಪ್ರೀತಿ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಹೇಳಿಬಿಟ್ಟು, ಪ್ರೀತಿಲಿ ಇನ್ಯಾವುದೇ ಬದಲಾವಣೆ ಆಗಲ್ಲ ಅಂತ ಅಂದ್ಕೊಂಡು ತುಂಬ ನೊಂದು ಬೇಸರಗೊಂಡು, ಇನ್ನು ಕಾಯಕ್ಕಾಗಲ್ಲ, ಈ ಸ್ಟ್ರೆಸ್ನ ನಾನು ಅನುಭವಿಸೋಕ್ಕಾಗಲ್ಲ ಅಂತ ಅಂದ್ಕೊಂಡು ಈ ಪ್ರೀತಿಯಿಂದ ಹೊರಗೆ ನಡೀತಾ ಇದ್ದಾರೆ. ಜೊತೆಗೆ ಈ ಮಂತು ಪ್ರೇಮ ಜೀವನದಲ್ಲಿ ಸಾಧಾರಣವಾಗಿ ಎಲ್ರಿಗೂ ಅಲ್ಲ, ಕೆಲವ್ರಿಗೆ, ಕೆಲವ್ರಿಗೆ ಹೀಗೆ, ಕೆಲವ್ರಿಗೆ ಹಾಗೆ. ಸೊ ನೀವು ಪ್ರೀತಿಸ್ತಾ ಇರುವಂಥ ವ್ಯಕ್ತಿ ಬರೋದಿಲ್ಲ, ಅವರು ಇನ್ಯಾವತ್ತೂ ಬರಲ್ಲ ಅಂದ್ಕೊಂಡು ಹೊರಟೋಗಿದ್ದವ್ರ ಜೀವನದಲ್ಲಿ ಅವರು ವಾಪಸ್ ಬರುವಂಥ ಸಾಧ್ಯತೆ ಇದೆ. ಕೆಲವ್ರಿಗೆ ಇನ್ನೂ ನಿಧಾನ ಆಗತ್ತೆ, ಕೆಲವ್ರಿಗೆ ಆಗಲೇ ಹೇಳ್ದಂಗೆ ಶತ್ರು ವಾಚ್ ಮಾಡ್ತಿದ್ದಾರೆ. ಶತ್ರುಗಳು ಯಾರೂ ಇಲ್ಲ, ನಿಮ್ಮ ಪ್ರೇಮಿನೇ ನಿಮ್ಮ ಪ್ರೇಮ ಜೀವನದ ಶತ್ರು ಆಗಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಸೊ ಫ್ಯಾಮಿಲಿ ಇಶ್ಯೂಸು ಕೂಡ ಇದೆ ಇಲ್ಲಿ. ಸೊ ಇಲ್ಲಿ ನಿಮಗೆ ಮೋಸ ಮಾಡ್ತಾ ಇದ್ದಾರೆ, ನೀವು ಮೋಸ ಹೋಗ್ತಾ ಇದ್ದೀರಾ, ಜೊತೆಗೆ ನಿಮಗೂ ಮೋಸ ಮಾಡ್ತಿದ್ದಾರೆ, ನೀವು ಮೋಸ ಮಾಡ್ತಾ ಇದ್ದೀರಾ, ಆ ಥರ ಎನರ್ಜಿ ಇದೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಈ ಮಂತು ಕರೆಕ್ಟಾಗಿ ಯೋಚನೆ ಮಾಡಿ. ಈ ಮಂತ್ ನೀವು ಹೆಚ್ಚು ಪ್ರೀತಿ ಕಡೆ ಗಮನನ ಕೊಡೋದು ಸ್ವಲ್ಪ ಕಮ್ಮಿ. ಯಾವುದು ಏನೇ ಬಂದರೂ ಒಂಥರ ಕಾಮಾಗಿ ಸೆಟಲ್ಡ್ ಮೈಂಡಲ್ಲಿ ಇರ್ತೀರ. ಜೊತೆಗೆ ಫ್ಯಾಮಿಲಿ ಇಶ್ಯೂಸು ಬಗೆಹರಿಯುವಂಥ ಸಾಧ್ಯತೆ ಇದೆ. ಸೊ ತುಂಬ ವರ್ಷದಿಂದ ದುಡ್ಡು ಬರ್ತಾ ಇಲ್ಲ, ಆಸ್ತಿ ಬರ್ತಾ ಇಲ್ಲ, ಫ್ಯಾಮಿಲಿ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ, ಫೈನಾನ್ಷಿಯಲಿ ಸ್ಟ್ರಗಲ್ ಇದೆ ಅನ್ನೋರಿಗೆ ದುಡ್ಡು ಬರ್ತಾ ಇದೆ.
ಜೊತೆಗೆ ಆಸ್ತಿ ಬರ್ತಾ ಇದೆ, ಅಂತಸ್ತು ಎಲ್ಲವೂ ಸಿಗ್ತಾ ಇದೆ, ಮನೆ ರಿಪೇರಿ ಕಾರ್ಯ ಎಲ್ಲವೂ ಕೂಡ. ನೀವು ಅಂದ್ಕೊಂಡಂಗೆ ಫ್ಯಾಮಿಲಿ ಲೈಫ್ ಈ ಮಂತ್, ಫ್ಯಾಮಿಲಿ ಮಂತ್ ಅಂದರೆ ತಪ್ಪಾಗಲ್ಲ, ಫ್ಯಾಮಿಲಿ ಜೊತೆ ಹೆಚ್ಚಿನ ಸಮಯನ ಕಳೀತೀರಾ ಈ ಮಂತ್. ಸೊ ತುಂಬ ನಿಮ್ಮನ್ನು ಯಾರೋ ವಾಚ್ ಔಟ್ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ ಇರಿ ಅಂತ ಹೇಳ್ತಾ ಇದೆ. ಸೊ ಡೆಫಿನೆಟ್ಲಿ ಫೈನಾನ್ಷಿಯಲಿ ಸ್ವಲ್ಪ ನೋಡಿ ಮಾಡಿ ಖರ್ಚು ಮಾಡಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಕೆಲಸದ ಮೇಲೂ ಕೂಡ ಥರ್ಡ್ ಪಾರ್ಟಿ ಸ್ವಲ್ಪ ಸಮಸ್ಯೆನ ಮಾಡಬಹುದು ಮಾಡಬಹುದು. ಸೊ ಎಸ್, ನಿಮ್ಮ ಕನಸುಗಳನ್ನ ನಿಮ್ಮ ಆಸೆಗಳನ್ನ ಎಲ್ಲನೂ ಒಂದು ಬ್ಯಾಲೆನ್ಸಿಂಗಲ್ಲಿ ಇಡಿ. ಸೊ ಖಂಡಿತ ಹೊಸ ಕೆಲಸ, ಹೊಸ ದುಡ್ಡು, ಹೊಸ ದುಡ್ಡು, ಕೆಲಸ, ಜಾಬು, ನ್ಯೂ ಆಫರು, ನ್ಯೂ ಪರ್ಸನ್ನು ಎಲ್ಲವೂ ಕೂಡ ಬರುವಂಥ ಸಾಧ್ಯತೆ ಇದೆ. ವರ್ಡ್ ಕಾರ್ಡ್ ಎರಡು ಸತಿ ಇಲ್ಲಿ ಇರೋದ್ರಿಂದ ಸೊ ಸಮಸ್ಯೆಗಳ ಅಂತ್ಯಾಗಿ ಒಂದು ನ್ಯೂ ಬಿಗಿನಿಂಗ್ ಖಂಡಿತವಾಗ್ಲೂ ಈ ಮಂತಲ್ಲಿ ಇದೆ ನಿಮಗೆ. ಆ ನ್ಯೂ ಬಿಗಿನಿಂಗ್ ಏನು ಹೇಗೆ ನೀವೇ ನಿರ್ಧಾರ ಮಾಡಿ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಚೆನ್ನಾಗಿದೆ ಚೆನ್ನಾಗಿದೆ. ಸೊ ಫೋಕಸ್ ಆನ್ ಯುವರ್ ಕರೆಂಟ್ ಎನರ್ಜಿ ಮೇಲೆ ನೀವು ಫೋಕಸ್ ಮಾಡಿ, ನಿಮ್ಮ ಸದ್ಯದ ಅವಶ್ಯಕತೆ ಏನಿದೆ ಅದನ್ನು ನೀವು ಪೂರೈಸ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಾ ಇದೆ. ಓಕೆ, ಸೊ ಬನ್ನಿ ನಿಮ್ಮ ಪ್ರೇಮ ಜೀವನ ಹೇಗೋಗುತ್ತೆ ನೋಡೋಣ. ಡೆಫಿನೆಟ್ಲಿ ಹೊಸ ಪ್ರೀತಿಯ ಆಗಮನ ಅಂತ ಇದೆ. ಸೊ ಸಮಯದ ಗೊಂಬೆ ಬಿಡಕ್ಕೆ ಆಗೋದಿಲ್ಲ ಯಾವುದಾದ್ರೂ ಪ್ರೀತಿನ ಅಂದರೆ ಅದು ಡಿವೈನ್ ಟೈಮಿಂಗಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದೆ. ಯಾ, ಆತ್ಮದ ಕನಸು ಹೃದಯದ ಪಾಡು. ಹೊಸ ಪ್ರೀತಿ ಬರ್ತಾ ಇದೆ ಸರಿಯಾದ ಸಮಯಕ್ಕೆ, ಕರೆಕ್ಟ್ ಟೈಮಿಂಗಲ್ಲಿ ಬರ್ತಾ ಇದೆ. ಕೆಲವ್ರಿಗೆ ಸೆಲ್ಫ್ ರಿಲೀಸ್ ಮಾಡ್ಕೋಬೇಕು, ಯೂತ್ಫುಲ್ ಲವ್ ಸ್ಟೋರಿ. ಕೆಲವ್ರು ತುಂಬ ಯೂತ್ ಇರೋದ್ರಿಂದ ಏನೇನೋ ಆಟ ಆಡ್ತಾ ಇರ್ಬೋದು. ಜೊತೆಗೆ ಸ್ವಯಂ ಬಿಡುಗಡೆ ಅದನ್ನೇ ಹೇಳ್ತಾ ಇದೆ, ನಿಮ್ಮನ್ನು ನೀವು ರಿಲೀಸ್ ಮಾಡ್ಕೊಳ್ತೀರಾ ಈ ಮಂತ್ ಅಂತ. ಈ ಮಂತ್ ನೀವು ಕಾಮಾಗಿ ನಿಮ್ಮನ್ನು ನೀವು ರಿಲೀಸ್ ಮಾಡ್ಕೊಂಡು ನಿಮ್ಗೇನು ಇಂಪಾರ್ಟೆಂಟು ಅದ್ರ ಕಡೆ ಗಮನನ ಕೊಡ್ತೀರಾ. ಪ್ರೀತಿನ ವ್ಯಕ್ತಪಡಿಸಿ, ಮಕ್ಕಳ ಪ್ರಭಾವ, ಮಕ್ಕಳಿಗಾಗಿ ಪ್ರೀತಿಯ ಎಚ್ಚರಿಕೆಯ ಹೆಜ್ಜೆ ಅಂತ ಹೇಳಿದೆ. ಜೊತೆಗೆ ನಿಜವಾದ ಪ್ರೀತಿ ಕೂಡ ನಿಮ್ಮದು ಅಂತ ಹೇಳ್ತಾ ಇದೆ. ಹೊಸ ಪ್ರೀತಿ ಏನು ಬರ್ತಾ ಇದೆ ಅದನ್ನು ನೀವು ನಂಬಬಹುದು ಅಂತ ಹೇಳ್ತಾ ಇದೆ. ಇಲ್ಲಿ ನಿಮ್ಮ ಎಕ್ಸೇ ಹೊಸ ಪ್ರೀತಿ ತೊಗೊಂಡು ಬರ್ತಾರೋ ಅಥವಾ ನಿಜವಾಗ್ಲೂ ನ್ಯೂ ಪರ್ಸನ್ನೇ ಬರ್ತಾರೋ ಅದನ್ನು ಸ್ವೀಕರಿಸೋದು ಬಿಡೋದು ನಿಮಗೆ ಬಿಟ್ಟಂಥ ವಿಚಾರ. ಬನ್ನಿ, ಅಶ್ವಿನಿ ದೇವತೆಗಳು ನಿಮಗೆ ಯಾವ ವಿಚಾರದಲ್ಲಿ ತಥಾಸ್ತು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನೋಡೋಣ. ಸೊ ಕ್ಲೋಸ್ನೆಸ್, ಮೊದಲನೇದಾಗಿ ನೀವು ಅವರ ಜೊತೆಯಲ್ಲಿದ್ದೀರಾ, ಅವರು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾ, ಬರ್ತ್, ಹೊಸ ವ್ಯಕ್ತಿ ಬರಬಹುದು ನಿಮ್ಮ ಜೀವನಕ್ಕೆ ಅಥವಾ ಹೊಸ ಪ್ರೀತಿ ಬರಬಹುದು, ಹೊಸ ಐಡಿಯಾ ಬರಬಹುದು, ಮಕ್ಕಳು, ಹೊಸ ಐಡಿಯಾ, ಹೊಸ ಕ್ರಿಯೇಟಿವಿಟಿ, ಹೊಸ ಕೆಲಸ, ಹೊಸ ಪರಿಸ್ಥಿತಿ. ನೀವಿರುವಂಥ ಪರಿಸ್ಥಿತಿ ಮುಗ್ದು, ನೀವಿರುವಂಥ ಸಿಚುವೇಶನ್ ಮುಗ್ದು ಒಂದು ನ್ಯೂ ಸಿಚುವೇಶನ್ಗೆ ನೀವು ಬರ್ತೀರಾ. ಅದನ್ನು ನಗ್ನಗ್ತಾ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಜೊತೆಗೆ ಕಿಂಗ್ ಆಫ್ ಯೂನಿಕಾರ್ನ್ ಇದೆ, ತುಂಬ ಜವಾಬ್ದಾರಿಯುತವಾಗಿ ನೀವು ಈ ಮಂತನ್ನು ಕಳೀತೀರಾ. ಜೊತೆಗೆ ಒಂದು ಬ್ಲೆಸ್ಸ್ಡ್ ಇದ್ದೀರಾ, ನಿಮ್ಮ ಪವರ್ನ ನೀವು ಯೂಸ್ ಮಾಡ್ಕೊಳ್ಳಿ ಈ ಮಂತನ್ನು. ಡೋಂಟ್ ಯು ವೇಸ್ಟ್ ಯುವರ್ ಪವರ್ ಅಂತ ಅದ. ಸೊ ಮದರ್ ಮೇರಿ, ತಾಯಿ ಅಂಗಳ ಪರಮೇಶ್ವರಿಯ ಎನರ್ಜಿ ಕೂಡ ಇದೆ. ಸೊ ಯಾರು ಏನೇ ಮಾಡಿದ್ರು ತಲೆ ಕೆಡಿಸ್ಕೊಂಬೇಡ ಮಗು, ನಿನ್ನ ಜವಾಬ್ದಾರಿನ ನೀನು ಮುಂದುವರಿಸು, ನಾನಿದ್ದೀನಿ ನಿನ್ನ ಜೊತೆ ಅಂತ ಅಮ್ಮ ಹೇಳ್ತಾ ಇದೆ. ಸೊ ನಗ್ನಗ್ತಾ ಇರು ಅಂತ ತಾಯಿ ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದೆ. ಮಗುವಿಗೆ ಸಂಬಂಧಪಟ್ಟಂಗೂ ಇದೆ, ಹೊಸ ಬಿಸ್ನೆಸ್ ಶುರು ಮಾಡೋರು ಕೂಡ ಪಾಸಿಟಿವ್ ಆಗಿ ಇದೆ. ಸೊ ಇಫ್ ಯು ಬಿಲೀವ್, ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಮಾಡಿ, ಲಿಸನ್ ಯುವರ್ ಇಂಟ್ಯೂಷನ್. ಸೊ ಯಾ, ಹೆಲ್ಪ್ಫುಲ್ ಪೀಪಲ್, ಬಹಳ ಜನರ ಸಹಾಯ ಬೇಕು ಅಂದರೆ ತಗೊಳ್ಳಿ, ಯಸ್ ಅಂತ ಇದೆ. ಯಸ್, ಪರ್ಫೆಕ್ಟ್ ಟೈಮಿಂಗ್ ಇದೆ ಇವಾಗ, ಅಥವಾ ಪರ್ಫೆಕ್ಟ್ ಟೈಮಿಂಗಲ್ಲಿ ಆಗಬಹುದು ಅಂತ ಇರ್ಬೋದು. ಸೊ ಅನ್ಲೈಕ್ಲಿ, ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯಲ್ಲೇ ಈ ಸಮಸ್ಯೆ ಬಗೆಹರಿಯುತ್ತೆ, ಅಥವಾ ನೀವಿರುವಂಥ ಪರಿಸ್ಥಿತಿಯಿಂದ ಉತ್ತಮವಾದ ಪರಿಸ್ಥಿತಿಗೆ ನೀವು ಬರ್ತೀರಾ ಅಂತ ಹೇಳ್ತಾ ಇದೆ. ಸೊ ನಿಮ್ಮೆಲ್ಲ ಪ್ರಶ್ನೆಗೂ ಯಸ್, ಪರ್ಫೆಕ್ಟ್ ಟೈಮಿಂಗ್ ಇದೆ ಅಂತ ಇರಬಹುದು. ಸೊ ಬನ್ನಿ ಸೋಲ್ಮೇಟ್ ಕಾರ್ಡಿಂದ ನೋಡೋಣ ಏನು ಬಂದಿದೆ ಅಂತ. ಇಟ್ ಈಸ್ ಓನ್ಲಿ ನಾರ್ಮಲ್ ಟು ಮಿಸ್ ಸಮ್ ಒನ್ ಹೂ ಡಿಯರ್ ಟು ಯು, ಬಟ್ ರಿಮೆಂಬರ್ ಲವ್ ನೋ ನೋ ಸಪ್ರೇಷನ್ಸ್. ಯು ಮೇ ಫಿಸಿಕಲಿ ಅಪಾರ್ಟ್, ಯೆಟ್ ಸ್ಪಿರಿಚುವಲಿ ಯು ವಿಲ್ ಆಲ್ವೇಸ್ ಯುನೈಟೆಡ್. ದೋಸ್ ಯು
ಲವ್ ಆರ್ ಫಾರ್ ಎವರ್ ಪ್ರೆಸೆಂಟ್ ಇನ್ ಯುವರ್ ಹಾರ್ಟ್. ಎಸ್, ನಿಮ್ಮ ಪ್ರೇಮ ಜೀವನ ಒಂದು ಸ್ಪಿರಿಚುವಲ್ ಜರ್ನಿಲಿ ನಡೀತಾ ಇದೆ. ಹಾಗಾಗಿ ಯಾರು ದೈಹಿಕವಾಗಿ ದೂರ ಇದ್ರೂ ಅವ್ರನ್ನ ನಾವು ಯಾರನ್ನಾದರೂ ಯಾಕೆ ನೆನಪು ಮಾಡ್ಕೊಳ್ತೀವಿ, ಅವ್ರನ್ನ ಮರ್ತಿದ್ರೆ ತಾನೇ. ಸೊ ಯಾರನ್ನು ಮರೆಯೋ ಅವಶ್ಯಕತೆ ಇಲ್ಲ, ಪ್ರೀತಿ ಯಾವಾಗಲೂ ನಿರಂತರವಾಗಿ ಇರುತ್ತೆ ಅಂತ ಹೇಳ್ತಾ ಇದೆ ಇಲ್ಲಿ. ಸೊ ಎವರಿ ಲವಿಂಗ್ ಥಾಟ್ ಈಸ್ ಸೀಡ್ ಆಫ್ ಲವ್. ಪ್ರತಿಯೊಂದು ಪ್ರೀತಿಯ ಆಲೋಚನೆಗಳು ಕೂಡ ಪ್ರೀತಿಯ ಬೀಜನ ಬಿತ್ತದಂಗೆ ಅದಕ್ಕೆ ಸರಿಯಾದ ರೀತಿಲಿ ನಾವು ಒಳ್ಳೆಯ ಆಲೋಚನೆಗಳನ್ನ, ಸಕಾರಾತ್ಮಕ ಜೀವನ ಶೈಲಿನ ಅಥವಾ ಸಕಾರಾತ್ಮಕ ಕನಸುಗಳನ್ನ ಕಾಣೋದ್ರ ಮುಖಾಂತರ ಪ್ರೀತಿನ ಹೆಮ್ಮರವಾಗಿ ಬೆಳೆಸ್ಬೋದು. ಪ್ರೀತಿಗೆ ಮಿಗಿಲಾದದ್ದು ಈ ಪ್ರಪಂಚದಲ್ಲಿ ಏನೂ ಇಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಟ್ರೈ ಟು ಲುಕ್ ಥಿಂಗ್ಸ್ ಮೋರ್ ದೆನ್ ಫೀಲಿಂಗ್ ಲೆವೆಲ್. ಸೊ ತುಂಬ ಕೆಳಮಟ್ಟದಲ್ಲಿ ನಿಮ್ಮ ಪ್ರೀತಿನಾಗಲಿ ನಿಮ್ಮ ಹೃದಯನಾಗಲಿ ನೋಡಬೇಡಿ. ತುಂಬ ಲಾಜಿಕ್ಕಾಗಿ ಯೋಚನೆ ಮಾಡಬೇಡಿ. ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾತಾಡಿ. ನೋ ಸೆನ್ಸ್ ಪಾಯಿಂಟ್ ವೇರ್ ಇಟ್ ಸೀಮ್ಸ್ ಟು ಮೇಕ್ ನೋ ಸೆನ್ಸ್. ಸೊ ಟ್ರೂ ವಿಸ್ಡಮ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ರಿಸೈಡ್ ಇನ್ ದ ಹಾರ್ಟ್. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಾಗಲಿ, ಒಬ್ರಿಗೊಬ್ರು ಸ್ವತಂತ್ರ ಕೊಡೋದಾಗಲಿ, ಅಥವಾ ಒಬ್ರ ಬಗ್ಗೆ ಒಬ್ಬರು ಗೌರವಯುತವಾಗಿ ಒಬ್ಬರ ಭಾವನೆಗಳಿಗೆ ಒಬ್ಬರು ಮರ್ಯಾದೆ ಕೊಡೋದಾಗಲಿ, ಅಥವಾ ಅವರ ಜೀವನ ಹೀಗೆ, ನನ್ನ ಜೀವನ ಹೀಗೆ, ನಾನು ಹೀಗೆ ಹಾಗೆ ಅನ್ನೋದಕ್ಕಿಂತ, ಸೊ ಪ್ರೀತಿಲಿ ನಾವಿಬ್ಬರು ಒಂದು ಅನ್ನೋ ರೀತಿಲಿ ಬದುಕೋದು ಹೆಚ್ಚು ಉಪಯೋಗ ಆಗುತ್ತೆ. ಪ್ರೀತಿನ ಬೆಳೆಸ್ಬೇಕೇ ಹೊರತು ಪ್ರೀತಿನ ತುಳಿಯುವಂಥ ಪ್ರಯತ್ನನ ಮಾಡಬಾರ್ದು ಅಂತ ಹೇಳ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಎಲ್ರಿಗೂ ಒಳ್ಳೆಯದಾಗಲಿ.